ಗಿಡದಲ್ಲಂತೂ ಹೂವಿನ ಮಳೆನೇ ಆಗಿಬಿಟ್ಟಿದೆ ನೋಡಿ. ಮನಿ ಫ್ಲವರ್ ನೋಡಿ, ಪೂರ್ತಿ ಮಳೆಗೆಲ್ಲ ಬಿದ್ದೋಗ್ಬಿಟ್ಟಿದೆ. ಇನ್ನೇನು ಕೂಡ ಬಂದಿಲ್ಲ. ಇವರು ನೋಡಿ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ ಇವಾಗ ಹಿಂಗೆ. ಇಟ್ಟೆ ಹನಿನ ಇಟ್ಟಿಟ್ಟು ದೊಡ್ಡದಾದ ಏನೆಂದ ಮಾಡಿದೆ. ಎಂತೆಂತೈತೆ ನೋಡಿ, ಕರ್ಸಿ ಮತ್ತೆ ಇನ್ನೊಂದು ಎಂಥದ್ದು ಸಳಕ ಮೀನಂತೆ ಅದರ. ಹಾಯ್ ಫ್ರೆಂಡ್ಸ್, ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಚೆನ್ನಾಗಿದ್ವಿ. ಹಾಗೆ ಇವತ್ತೇನೋ ಬ್ಲಾಗನ್ನು ಶುರು ಮಾಡೋಣ. ಲೆಟ್ಸ್ ಗೋ. ನಮ್ಮೂರಲ್ಲಿ ಮಳೆ ಜೋರಾಗಿದೆ. ರಾತ್ರಿಯಿಂದ ಗುಡುಗು ಮಿಂಚು ಮಳೆ ಹೀಗೆ ಎಲ್ಲನೂ ಜೋರು. ಮತ್ತು ಇವಾಗಲೂ ಕೂಡ ಸಣ್ಣಕ್ಕೆ ಮಳೆ ಬರ್ತಾ ಇತ್ತು. ನಾನು ಮಳೆ ಕಡಿಮೆ ಆಗಲಿ ಬ್ಲೋಗನ್ನು ಶುರು ಮಾಡುವಂತೇಳಿ ಬಂದೆ ಇವಾಗ. ಮತ್ತು ಮೋಡ ಆಗ್ತಿದೆ ಮತ್ತು ಜಿನುಗ್ತಾ ಇದೆ. ಮಳೆ ಬರೋದು ಲಕ್ಷಣ ಎಲ್ಲನೂ ಇದೆ ಗೈಸ್. ಹಾಗೆ ಮತ್ತು ಇವತ್ತಂತೂ ಕೌಂಟಿಂಗನ್ನು ಬಿಸಿ ಸಿಕ್ಕಾಬಿಟ್ಟಿದಲ್ವಾ ಗೈಸ್. ನಮ್ಮನೇಲಂತೂ ಕರೆಂಟ್ ಇಲ್ಲ, ನಮ್ಮೂರಲ್ಲಿ ಕರೆಂಟ್ ಇಲ್ಲ. ಬೆಳಿಗ್ಗೆ ಬಂದಿತ್ತು ಒಂದು ಸರಿ, ಅದಾದ ನಂತರ ಮತ್ತೆ ಒಂದು 50 ಸರಿ ಹೋಗೋದು ಬರೋದು ಆಗಿದೆ. ಅದಾದ ಭಟ್ರ ಮನೆಯಲ್ಲಿ ಇನ್ವರ್ಟರ್ ಇದೆಯಲ್ಲ, ಅವ್ರ ಮನೆಯಲ್ಲಿ ಕೌಂಟಿಂಗನ್ನು ನೋಡೋದಕ್ಕೆ ಹೋಗಿದ್ದಾರೆ. ಹಾಗೆ ನೋಡಬೇಕು ಇವತ್ತು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇದೆ ಗೈಸ್. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ನನಗಂತಲ್ಲಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ನೋಡಿ ಇವತ್ತಿನ ಕ್ಯೂರಿಯಾಸಿಟಿ. ಹಾಗೆ ನೋಡೋಣ. ನನಗೂ ಅನ್ನಿಸ್ತಾ ಇರೋದು BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಹೇಳಿ. ನೋಡೋಣ ಗೈಸ್ ಯಾವುದಾಗುತ್ತೆ ಅಂತೇಳಿ. ಇನ್ನೂ ಸುಮಾರಷ್ಟು ಇದೆಯಲ್ಲ ಕೌಂಟಿಂಗ್ ಆಗೋದು. ಹಾಗೆ ಇನ್ನು ಮಧ್ಯಾಹ್ನದ ನಂತರ ಗೊತ್ತಾಗುತ್ತೆ ಯಾವುದು ಅಧಿಕಾರಕ್ಕೆ ಬರುತ್ತೆ ಹೇಳಿ. ಹಾಗೆ ಫ್ರೆಂಡ್ಸ್, ನೀವು ಕೂಡ ಇಲೆಕ್ಷನ್ ಕೌಂಟಿಂಗ್ ಎಲ್ಲ ನೋಡ್ತಾ ಇರ್ಬೋದಲ್ಲ. ಆದರೆ ಈ ವಿಡಿಯೋ ನಾಳೆ ಬರುತ್ತೆ ನೋಡಿ. ನಾನು ಇದನ್ನು ಹಾಕೋದ್ರೊಳಗಡೆ ಅಲ್ಲಿ ಪಕ್ಷ ಯಾವುದು ಹೇಳಿ ಗೊತ್ತಾಗಿರುತ್ತೆ ಅಧಿಕಾರಕ್ಕೆ ಬಂದಿದ್ದು. ಇನ್ನು ಇವತ್ತಿಂದ ಅಡುಗೆ ಮಾಡಬೇಕು. ಇವತ್ತಿನ ಅಡುಗೆ ಸ್ವಲ್ಪ ಸ್ಪೆಷಲಾಗಿ ಮಾಡುವಂತ ಇದ್ದೀವಿ, ಯಾಕೆಂದರೆ ಜ್ವರ ಬಂದಾಗಿಂದ ನಾವು ಖಾರ ಹುಳಿಯೆಲ್ಲ ತಿಂದು ತುಂಬ ದಿನನೇ ಆಗಿಬಿಟ್ಟಿತ್ತಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಮೀನನ್ನು ಮಾಡುವಂತ ಇದ್ದೀವಿ. ಅಣ್ಣ ತರೋದಕ್ಕೆ ಹೋಗಿದ್ದಾರೆ, ನೋಡೋಣ ಏನು ಮೀನು ತರ್ತಾರೆ, ಹಾಗೆ ಏನು ಅಡುಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಗೈಸ್. ಹಾಗೆ ಅವತ್ತೊಂದು ಹೂವಿನ ಮಾಲೆ ಮಾಡಿದ್ದೆ ನೋಡಿ, ಇದೇ ಹೂವಿಂದೆಯ ಎಂಥ ಪರಿಮಳ, ಸಿಕ್ಕಾಪಟ್ಟೆ ಪರಿಮಳ ಇದೆ ಫ್ರೆಂಡ್ಸ್. ಮಲ್ಲಿಗೆ ಹೂವಿನ ಥರನೇ ಪರಿಮಳ ಇದೆ. ತುಂಬ ಹೂವಾಗಿದೆ, ಎಷ್ಟು ಚಿಕ್ಕ ಗಿಡ, ತುಂಬ ಹೂವಾಗಿದೆ. ಕೆಳಗಡೆ ಎಲ್ಲ ನೋಡಿ ಎಷ್ಟು ಹೂವಿದ್ದಿದೆ ಅಂತ, ಸಿಕ್ಕಾಪಟ್ಟೆ ಪರಿಮಳ ಉಂಟು ಇದು ಹೂವು ಮಾತ್ರ ನೋಡಿ. ಚಂದ ಗಿಡ ಕೂಡ ಆಗಿದೆ, ಹೂವು ಅಷ್ಟೇ ಚಂದಾಗಿದೆ ನೋಡಿ. ಮಧ್ಯದಲ್ಲಿ ಅದು ಯೆಲ್ಲೋ ಕಲ್ಲರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಚಂದ ಕಾಣಿಸುತ್ತೆ ಹೂವು. ಮಳೆ ಕೂಡ ಬಂದು ಎಷ್ಟು ಚಂದ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಹೂವು. ವಾವ್, ಪರಿಮಳ ಅಂತೂ ವಾ, ತುಂಬ ಚೆನ್ನಾಗಿದೆ. ಗಿಡದಲ್ಲಂತೂ ಹೂವಿನ ಮಳೆನೇ ಆಗಿಬಿಟ್ಟಿದೆ ನೋಡಿ. ಇದು ನಮ್ಮದು ದೇವಸ್ಥಾನದ ಬಾವಿ, ತುಂಬ ಆಳ ಇದೆ ಇದು ನೋಡಿ, ತುಂಬ ಆಳ ಉಂಟು ಇದು. ಅದರ ನೀರು ಸ್ವಲ್ಪ ಕಡಿಮೆ ಇದೆ. ಇದೆಲ್ಲ ನಮ್ಮನೇದು ತೋಟ, ಅಲ್ಲಿ ಕೆಳಗಡೆಗೆ ಹೊಳೆಯೆಲ್ಲ ಬಂತು. ಆಮೇಲೆ ಫ್ರೆಂಡ್ಸ್, ಒಬ್ಬರು ಕಮೆಂಟ್ ಮಾಡಿದರು, ಅವರು ಕೂಡ ನಮ್ಮ ಹೊನ್ನಾವರದ ಮಂಕಿಯವರೇ ಅಂತೆ. ನಮಗೆ ಅಣಬೆ ಬೇಕು ಸಿಸ್, ನಿಮ್ಮ ನಂಬರ್ ಕೊಡಿ, ಮತ್ತು ಅಣಬೆನ ನಾವು ಹೆಂಗೆ ತಗೊಳ್ಳೋದು ಅಂತೆಲ್ಲ ಕೇಳ್ತಾ ಇದ್ರು ಫ್ರೆಂಡ್ಸ್. ಅಣಬೆ ಇನ್ನೂ ಆಗೋದಕ್ಕೆ ಶುರುವಾಗಿಲ್ಲ, ಇನ್ನೂ ಒಂದು ತಿಂಗಳ ಮೇಲೆ ಆಗಬೇಕು. ಒಂದು ಜುಲೈ ತಿಂಗಳಲ್ಲಿ ಹಿಂಗೆ ಅಣಬೆ ಆಗೋದಕ್ಕೆ ಶುರುವಾಗ್ತದೆ ಅಂದರೆ ಇನ್ನು ಮಳೆಗಾಲನೇ ಕರೆಕ್ಟಾಗಿ ಶುರುವಾಗಿಲ್ಲಲ್ಲ. ಮತ್ತು ನಮಗೂ ಕೂಡ ಅಣಬೆ ಸಿಕ್ಕಿಲ್ಲ ಇನ್ನು. ಅಣಬೆ ಸಿಕ್ಕಿದ್ರಂತೂ ಯಾರ್ಯಾರಿಗೆ ಕೊಡೋದು ಅಂತಲೇ ಗೊತ್ತಾಗೋದಿಲ್ಲ. ಇನ್ನೊಂದು ಕಡೆ ನಮ್ಮ ಸಂಬಂಧಿಕರೆಲ್ಲರೂ ಕೇಳತ್ರು, ಅದಾದ ನಂತರ ವ್ಯೂವರ್ಸು ಕೂಡ ನಮ್ಮ ಹೊನ್ನವರ್ದಲ್ಲೆಲ್ಲ ತುಂಬ ಜನ ಇದ್ದವರು.
ಹೋದ ವರ್ಷ ನಾನು ಅಣಬೆ ಹಾಕಿರುವಾಗಲೇ ಕಮೆಂಟ್ ಮಾಡ್ತಿದ್ರು, ನನಗೆ ಕಳಿಸ್ಕೊಡಿ ನನಗೆ ಕಳಿಸ್ಕೊಡಿ, ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಕಳ್ಳಿ ಅಂತೆಲ್ಲ ಕೇಳ್ತಾ ಇದ್ರು. ಹಾಗಾಗಿ ಅಣಬೆಲ್ಲ ಸಿಕ್ತಂದ್ರೆ ಯಾರಿಗೆ ಕೊಡೋದು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅದರಲ್ಲೂ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೊಡೋದು ಅಂತಲ್ಲ ಕಷ್ಟ ಆಗಿಬಿಡುತ್ತೆ. ಅದೆಲ್ಲ ಏನಂತಂದರೆ ಸಿಕ್ಕಿ 1 ಗಂಟೆ 2 ಗಂಟೆ ಒಳಗಡೆ ಕೊಟ್ಟು ಬಿಡಬೇಕು, ಅಥವಾ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನಬೇಕಾಗ್ತದೆ, ಇಲ್ಲಾಂದರೆ ಅದು ಹಾಳಾಗೋಗ್ತದೆ. ದಿನಗಟ್ಟಲೆ ಇಟ್ಕೊಂಡು ಕೊಳ್ಳೋದಕ್ಕೆ ಆಗೋದಿಲ್ಲ ಅದು. ಹಾಗಾಗಿ ಗೈಸ್ ನೋಡೋಣ ಸಿಕ್ಕಿದವಾಗ ಹೆಂಗೆ ಹೆಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಈ ವರ್ಷ ಅಣಬೆ ಬಿಸಿಲು ಮಳೆ ಎಲ್ಲ ಕರೆಕ್ಟಾಗಿ ಬಂದ್ರೇ ಮಾತ್ರ ಜಾಸ್ತಿಯಾಗಿ ಅಣಬೆ ಎಲ್ಲ ಸಿಗೋದು. ಹೋದ ವರ್ಷ ಅಂತೂ ಸಿಕ್ಕಾಬಟ್ಟೆ ಅಣಬೆಗಳು ಸಿಕ್ಕಿತ್ತು, ಹಾಗಂತ ಈ ವರ್ಷವೂ ಅಷ್ಟೇ ಸಿಗ್ತದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಸಿಗೋದಿಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ. ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಹೆಂಗಾಗುತ್ತೆ ಹೇಳಿ ನೋಡೋಣ. ಅಣಬೆ ಏನಾದರೂ ಸಿಕ್ಕದಿದ್ದರೆ ನಾನು ನಿಮಗೆ ತಿಳಿಸ್ತಾಯ್ತಾ, ಏನಾದರೂ ಕೊಡೋ ವಿಚಾರ ಇದ್ದರೆ ಫ್ರೆಂಡ್ಸ್. ಹಾಗೆ ನಂಬ್ಕೊಳ್ಳೇಬೇಡಿ, ಅಥವಾ ನಂಬ್ಕೊಳ್ಳದೇ ಇರೋದೂ ಬೇಡ, ನಾನು ನಿಮಗೆ ತಿಳಿಸ್ತೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಹೇಳಿ. ಆಯ್ತಾ ಗೈಸ್, ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೊಂದು ಹೂವಿನ ಮಳೆ. ಇದು ಮೇ ಫ್ಲವರ್ ನೋಡಿ, ಪೂರ್ತಿ ಮಳೆಗೆಲ್ಲ ಬಿದ್ದೋಗ್ಬಿಟ್ಟಿದೆ. ಚಂದ ಹೂವಾಗಿತ್ತು, ಅದೇ ನಾನು ಇದರದ್ದೇ ಒಂದು ಹೂವಿನ ಮಾಲೆ ಮಾಡಿ ದೇವರಿಗೆ ಕೊಟ್ಟಿದ್ದೆ. ಮತ್ತು ಚಂದ ಹೂವಾಗಿದೆ ಮರಕ್ಕೆ. ಇದನ್ನು ತುಂಬ ದೊಡ್ಡ ಮರ ಅಲ್ಲ ನೋಡಿ, ಇಷ್ಟೇ ಚಿಕ್ಕ ಮರ, ಅಂದರೆ ಹೂವು ತುಂಬ ಆಗ್ತದೆ. ಇದು ಈಗ ಜೂನ್ ಬಂತು, ಆದ್ರೂ ಕೂಡ ಹೂವಿದೆ, ಅಂದರೆ ಮಳೆಗಾಲ ಲೇಟ್ ಆಯ್ತಲ್ಲ ಹಾಗಾಗಿ ಹೂವಿನ್ನು ಇದೆ. ಯಾರದು ಕೂಗುವರು? ನಿಂದೊಂದು ಎಂಥ ಕಾಟನೆ ಮರೈತಿ ನನಗೆ. ಹಾಂ ಸಿಂಗರಿ, ನಾ ಮಾತಾಡೋಕೆ ಇಲ್ವ ಹಂಗಾರೆ? ಕೂಗೋದು ಮಾತು ಕೇಳ್ಕೊಳ್ಳೋದು ಕೂಗೋದು ಅದಕ್ಕೆ ಕೂಗೋದು. ಅವಳು ಆಗ್ತದೆ ತಿನ್ನೋಕ್ಕಾಗ್ತದೆ ಹೇಳೆ ಕೂಗೋದು ಅಲ್ಲ ಸಿಂಗರಿ. ಈಗ ನೋಡಿ ಮಾತಾಡೋದಿಲ್ಲ ಹೌದಂತೆ. ಹೌದು ಅಲ್ಲ ಹುಳಕ್ಕಿ ಫ್ರೆಂಡ್ಸ್. ನಮ್ಮಲ್ಲಿ ಇವತ್ತು ಹೊಳೆ ಮೀನು ಸಾರು ಅಮ್ಮ ಮಸಾಲ ಅರಿಯೋದಕ್ಕೆ ಹಾಕ್ತಿದ್ದಾರೆ ನೋಡಿ. ಇದೆಂತೆಂತ ಒಟ್ಟು ಮಾಡ್ಕೊಂಡು ಅಮ್ಮ? ಬೆಳ್ಳುಳ್ಳಿ, ಹಾಂ ಶುಂಠಿ, ಹ್ಞೂ ಜೀರಿಗೆ, ಬಡಸೊಪ್ಪು, ಕೊತ್ತಂಬರಿ, ಹ್ಞೂ ಕಡಿ, ಕಾಳು ಮೆಣಸಿನಕಾಳು, ಹ್ಞೂ ಮೆಣಸಿನಕಾಳು, ಹ್ಞೂ ಕಡೆಗೆ ಹುಳಿಸಿ ಹಣ್ಣು, ಹ್ಞೂ ಮೆಣಸು, ಹ್ಞೂ ಒಣ ಮೆಣಸು, ಹ್ಞೂ ಹುರಿದು ಹಾಕಂದ ಎಲ್ಲದು. ಎಷ್ಟು ಕೈ ಮುಷ್ಟಿ ಹಾಕೋದು? ಇಷ್ಟು, ಒಂದು ಕೈ ಮುಟ್ಟಿ. ಎಷ್ಟು ಮಿನಿಟ್ಸ್ ಇರೋದು ಇದ್ರಾಗೆ? 25-30 ಇರೋದಾ? 15-20 ಜಾಸ್ತಿ ಇದೆ, 25-30. ಅದೇ ಕಾಯಿ ಎಷ್ಟು ಹಾಕೊಂಡು? ಒಂದು ಕಾಯ ಆಯ್ತು. ಇದಿಷ್ಟೇಯ? ಅರ್ಶಿನಿಟ್ಟು ಹಾಕಲಿಲ್ಲ ಆಯ್ತಾ? ಮತ್ತೆಂಥದ್ದು ಹಾಕೋದಿಲ್ವಾ? ಇದಿಷ್ಟು ಅರ್ಧ ಬಿಟ್ಟರೆ ಮೀನು ಬಂದು ಕೂಡ ಯಾಕೆ ಒದಿಸೋದು ಅಲ್ಲ. ಈಗ ಮೀನನ್ನು ನೋಡ್ಕೊಂಡು ಹಾಕಂದಲ್ಲ ನಾವು ಮಸಾಲೆನ, ಹಾಗೆ ಹಾಕೊಂದು ಮೀನು ಬರೋದು ಬತ್ತಾ ಇದೆ, ಒಂದಿವೇ ಇದೆ ಮೀನು ಅಲ್ಲಮ್ಮ. ಮೀನು ನೋಡಿಲ್ಲ ಅಂದಾಜಿಗೆ ಹಾಕೊಂದು ಮಸಾಲೆನ ರೋಕೆ ಸರ್. ಇನ್ನು ಮೀನು ಬಂದಿಲ್ಲ, ಟೈಮು 1 ಗಂಟೆ ಹತ್ತತ್ರ ಬಂತು, ಅಣ್ಣ ಇನ್ನೂ ಬಂದಿಲ್ಲ, ಹಾಗಾಗಿ ಮೀನು ಕೂಡ ಬಂದಿಲ್ಲ. ಇವರು ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ ಇವಾಗ ಹಿಂಗೆ. ಈಗ ಅಣ್ಣ ಮೀನು ತಂದ ಮೇಲೆ ನೋಡಬೇಕು ಇವರು ಒಬ್ಬೊಬ್ಬರು ಅವಾಜ ಹೆಂಗಿರ್ತೇಳಿ. ಈಗ ಇಲಿ ಮರಿ ಥರ ಆದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹುಲಿ ಮರಿ ಥರ ಇದ್ದಾರೆ ನೋಡ್ತೀರಿ. ಇವನಿದನಲ್ಲ, ಇವನ ಮೀನಿನ ವಾಸನೆ ಬಂತು ಅಂತಂದರೆ ಸಾಕು ಹುಲಿಯಾಗಿಬಿಡ್ತಾನೆ ಅವನು. ನಮ್ಮನೆ ಇದು ಕೂಗಲಗಿಡಿ ಕಿರ 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 ಅಂತ ಇರ್ತಾನೆ ಯಾವಾಗಲೂ. ಬೀರ ಇವನು ಬುಲ್ ಬುಲ್, ಇವನು ಬೀರ ಬೀರ ಅಲ್ಲ ಬೀರ ಬೀರ ನೋಡಿ ಏನು ಚಂದ ಮಾಡಿ ಕೂತಿದ್ದಾರೆ ಇಬ್ಬರು ಒಟ್ಟಿಗೆ. ನಮ್ಮನೆ ಬುಲ್ಲನ ತಲೆ ನೋಡಿ, ನಂದು ಒಂದು ಕೈ ಮುಷ್ಟಿ ಆಗ್ತದೆ. ಬುಲ್ಲಣ್ಣ ಬುಲ್ಲಣ್ಣ ಈಗ ಪಾಪ ಎಷ್ಟು ಇನ್ನೋಸೆಂಟ್, ಏನೂ ಗೊತ್ತೇ ಇಲ್ಲ, ಅಷ್ಟು ಪಾಪದರ ಅನ್ನೋ ಥರ ಅವ್ರೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಿಂಗಿರುತ್ತೆ ಅಂತ ಇವರ ಅವಾಜು ತೋರಿಸ್ತೀನಿ ಗೈಸ್ ನಿಮಗೆ. ಗೈಸ್ ಮೀನು ಬಂತು ನೋಡಿ, ಬುಲ್ಲ ಮತ್ತು ಬೀರ ಎಲ್ಲರೂ. ಅಣ್ಣ ಮತ್ತು ನಮ್ಮ ಜಗ್ಗಣ್ಣ ಹೋಗಿದ್ರು ಮೀನು ತರೋಕೆ, ತಕ್ಕಬಂದರು ನೋಡಿ ನೋಡಿ. ಹೇಳಲಿಲ್ಲ ಇಲ್ಲಿ ಇದ್ದಂಗೆ ಇದ್ದವ್ರು ಹುಲಿ ಹೆಂಗೈತಾರೆ ಹೇಳಿ. ಎಂತೆಂಥ ಮೀನು ಅದೇ? ಹಾಂ
ಪಕೆಟಾಗ ಹಾಕೋಣ, ಚೀಲ ಚೀಲ ಎಂತಕ್ಕ ಪಕೆಟಾಗ ಹಾಕೋಣ, ಇಲ್ಲ ತಪ್ಪಲಿಲ್ಲ ಹಾಕೋಣ, ಕಾಣಿಸ್ತದ ಕಪ್ಪು ಇಟ್ಟೆ ಹನಿನ ಇಟ್ಟಿಟ್ಟು ದೊಡ್ಡದೇನೆಂದ ಮಾಡಿದೆ. ಎಂತೆಂತ ಮೀನ್ ಹೆಸರು ಹೇಳ್ಬೇಕು, ಇದಕ್ಕ ಕಳಿಸಿ ಅದು ಕರ್ಸಿನ ತೋರ್ಸಮ್ಮ, ಎಲ್ಗಿಗೆ ಕೊಚ್ಚುಕ ದೊಡ್ಡ ಬಕೆಟಕ್ಕೆ ಹಾಕುವನ ಅಗ್ಲದ್ರಾಗೆ. ನಿಮ್ಮನೆ ಇದೋದಿಯ ಸರಿ ಸರ್, ನಮ್ಮನೆ ಇದ್ವಾ ನಿಮ್ಮನೆ ಇದೋದಿಯನ ಹನ್ನೆರಡಯ್ಯ ಹದಿಮೂರು ಒಯ್ಲೊಂದು ಅದೇ ಅಷ್ಟೇ, ಹ್ಞೂ ಅಲ್ಲೊಂದು ಅದಿಲ್ಲ ಸಣ್ಣದು. ಏ ಅದು ಉಣಿತ ಕಣ, ಅವ್ರ ಬಗ್ಗೆ ಇಲ್ಲಿ ಹೆದರ್ಸು. ಅದೇನ ಮರಿ ಹಾಕ್ತೋಯ್ತು ಅದೇನ, ಆಯ್ತು ಹದಿನೆಂಟು ಅದೇ ಹತ್ತೊಂಬತ್ತು ಅದೇ ಹತ್ತೊಂಬತ್ತು ದೊಡ್ಡ ಅದಲ್ಲ ಹಾಳಾಗೋಗದೆಯಾ ಹೋಗ್ತದಲ್ಲ ಸೆಳಕ ಅದು ಕರ್ಸಿನ, ಅದು ಕರ್ಸಿ ಹಂಗಂತೆ ಗೊತ್ತಾಯ್ತದೆ ನಮ್ಮ ಹಳ್ಳಿಯಲ್ಲೂ ಹಂಗಂದೆ ಇತ್ತಲ್ಲ. ಆಮಿಂದ ಹೊಳಿತದೆ ನೀವು ಒಂದು ಕೊಟ್ಟಿದ್ದ ಅದು ಯಾಕೆ ಯಾಕೆ ಅದೇತದೋ ಅಲ್ಲ ತಲೆದಲ್ಲಿ ಮೇನ್ ಕೊಟ್ಟಿದೆ ತಕ್ಕ ನಿಂಗೊಂದು ನಮ್ಗೊಂದು ನಾಲ್ಕು ಕೊಡೆ ಸಾಕು ಜಗದೀಶನಿಗೆ. ಹಾಂ ಅವರೆಲ್ಲ ಅದಿನ ಮೊನ್ನೆ ಬೇಕಾದಟ್ಟು ತಿಂದರೆ ಮತ್ತೆಂತ ಸಣ್ಣ ಸಣ್ಣದ ಕೊಡು ಸಾಕು ಅವ್ರಿಗೆ, ದೊಡ್ಡದೆಲ್ಲ ಅದಿನ ತಿಂದರೆ ದೊಡ್ಡ ದೊಡ್ಡ ತಲೆಯ ಇವತ್ತು ಫ್ರೆಂಡ್ಸ್ ನಮಗೆ ಮೀನು ಎಷ್ಟು ಸಸ್ತಲ್ಲಿ ಸಿಕ್ಕಿದೆ ಗೊತ್ತಾ, ಇದಿಷ್ಟು ಮೀನಿಗೂ 250 ರಿಂದ 300 ರೂಪಾಯಿ ಕೊಟ್ಟು ತಂದಿದ್ದಾರೆ ಅಣ್ಣ. ಮತ್ತು ಹೊನ್ನವರದಲ್ಲೇ ನಾವು ಇದನ್ನು ತಗೊಳ್ಳೋಕೆ ಹೋಗೋದಿದ್ದರೆ ಕಡಿಮೆ ಅಂದ್ರೂ 500 ರೂಪಾಯಿಗೆ ಸಿಗ್ತಿತ್ತು, ಮತ್ತು ನಮ್ಮ ಜಗ್ಗಣ್ಣ ಮಾವನ ಮನೆಯವ್ರ ಕಡೆಯಿಂದ ತರಿಸ್ತಿರೋದ್ರಿಂದ ನಮಗೆ ತುಂಬ ಕಡಿಮೆಲ್ಲ ಸಿಕ್ತು ಮೀನು, ಅಂದರೆ ಅವರ ಪರಿಚಯದವರು ಮೀನು ಹಿಡಿತಾ ಇರೋದ್ರಿಂದ ಅಂತೂ ತುಂಬ ಕಡಿಮೆಲ್ಲ ಸಿಕ್ತು ನಮಗೆ. ಮತ್ತು ಈ ಮೀನನ್ನು ಕೊಯ್ಯುವಾಗ ನಾವು ಸ್ವಲ್ಪ ಬೂದಿಯನ್ನು ಕೈಗೆ ತಾಗಿಸ್ಕೊಂಡು ಅಥವಾ ಮೀನಿಗೆ ತಾಗಿಸ್ಕೊಂಡು ಕೊಯ್ದರೆ ಬೇಗ ಕೊಯ್ಬೋದು, ಇಲ್ಲ ಅಂದರೆ ಆ ಮೀನಿನ ಮೇಲೆ ಒಂಥರ ಹಂಸೆ ಥರ ಬೆಳೆದಿರುತ್ತೆ, ಹಂಗಾಗಿ ಕೊಯ್ತಾ ಹೋದಕ್ಕೆ ನಾವು ಕೈಯನ್ನು ಕೂಡ ಕೊಯ್ಕೋಬೋದು, ಮತ್ತು ಮೀನು ಜಾರ್ತಾ ಇರ್ತದೆ ನೋಡಿ, ಹಾಗಾಗಿ ಕೈಗೆ ಸ್ವಲ್ಪ ಬೂದಿಯನ್ನು ತಾಗಿಸ್ಕೊಂಡು ಕೊಯ್ದರೆ ಬೇಗ ಕೊಯ್ಬೋದು. ಹಾಗೆ ಕೊಯ್ದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರಲ್ಲಿ ತೊಳಿಬೇಕಾಗ್ತದೆ, ಕ್ಲೀನ್ ಆಗ್ತದೆ ಅದರ ಮೇಲುಗಡೆ ಇರುವಂಥ ಹಂಸ ಎಲ್ಲನೂ ಹೋಗಿ. ಇದು ಕಾಗಳಿಸಿ ಈ ಮೀನನ್ನು ಸಾರು ಮಾಡೋದಂತೆ, ಇದು ಕರ್ಸಿ ಮೀನು ಇದನ್ನು ಹುರಿಯುವುದಂತೆ, ಮತ್ತು ಇದು ದೊಡ್ಡ ದೊಡ್ಡ ಮೀನು ಇದೆ, ಇದನ್ನು ತುಂಡು ಮಾಡ್ತೇನೆ ನಾನು ನಮ್ಮ ಹೊನ್ನವರದಲ್ಲಿ. ಮತ್ತು ನಮ್ಮ ಮನೇಲಲ್ಲವ ಇಡೀ ಮೀನು ಸಾರು ಮಾಡೋದು ತುಂಬ ಕಡಿಮೆ, ಈ ಥರ ಸಣ್ಣ ಸಣ್ಣ ಚೂರು ಮಾಡಿ ಸಾರು ಮಾಡ್ತೀವಿ. ಮತ್ತು ದೊಡ್ಡ ದೊಡ್ಡ ಮೀನಿದೆ ನಮ್ಗೆ ಒಂಥರ ಹೆಸ್ಕೆ ಆಗ್ತದೆ ತಿನ್ನೋದಕ್ಕೆ, ಹಂಗಾಗಿ ಈ ಥರ ಪೀಸ್ ಪೀಸ್ ಮಾಡಿ ಸಾರು ಮಾಡೋದು. ಇದು ದೊಡ್ಡ ಈ ಸಣ್ಣ ಸಣ್ಣ ಮೀನೆಲ್ಲ ಕಟ್ ಮಾಡೋದಿಲ್ಲ, ಈ ಥರ ಇದು ಉದ್ದ ಮೀನಿದೆ ನೋಡಿ, ಇದು ಮಾತ್ರ ತುಂಡು ತುಂಡು ಮಾಡಿ ಹೊರೋದು, ಅದು ಚೆನ್ನಾಗಿ ಉಬ್ಬುತ್ತದೆ ಹಂಗೆ ಗೈಸ್. ಇದಕ್ಕೆ ಮಸಾಲೆ ಹಾಕಿ ಕುದಿಸೋದು, ಮತ್ತು ಮೀನನ್ನೆಲ್ಲ ಕೊಚ್ಚಾದಮೇಲೆ ಉಪ್ಪು ಹಾಕಿ ತೊಳಿಬೇಕು, ಅಂದರೆ ಅದು ಮೇಲುಗಡೆಗೆಲ್ಲ ಹಂಸೆ ಹಂಸೆ ಥರ ಇರ್ತದೆ ಅದೆಲ್ಲ ಕ್ಲೀನಾಗಿ ಹೋಗ್ತದೆ. ಹಾಗಾಗಿ ಈಗ ಇದಕ್ಕೆ ತೊಳೆದು ಅಂದರೆ ಉಪ್ಪೆಲ್ಲ ಹಾಕಿ ತೊಳೆದು ಈಗ ಉಪ್ಪು ಹಾಕೋದು, ಈಗ ಮಸಾಲೆ ಹಾಕಿ ಕುದಿಸೋದು ಅಷ್ಟೆ. ಉಪ್ಪು ನೀರನ್ನು ಚೆಲ್ಲೋದು, ಹಾಗೆ ಸಾರು ಮಾಡೋದು. ಈಗ ಯಾವಾಗ ತೋರಿಸಿದ್ಮೇಲೆ ಉಪ್ಪು ಮಸಾಲೆ ಹಾಕೋದು,
ನೋಡಿ ಎಂಥ ಚಂದ ಮಸಾಲೆ ಆಗೋದು. ವಯಸ್ಸಾರ ಎಲ್ಲ ಬಿದ್ದೈತೆ. ಬಿಸಿ ಬಿಸಿ ಹೋಗೋದು, ಬಿಸಿ ಬಿಸಿ ಹೋಗೋದು. ಹತ್ಲ ಹೋದ್ನೆ ಬ್ಯಾಕ್ ಓದೈತದೆ ಬಿಸಿ ಆದ್ರೆ. ಉಪ್ಪಾಕಂದ ಚೂರ ಹಾಕ್ತೈತೆ. ನೋಡಿ ಮೀನು ಸಾರು ಕುದೀತ ಉಂಟು. ಇನ್ನು ಫ್ರೈ ಮಾಡಬೇಕು ಇದು ಮೀನು ಸಾರು. ಈ ಮೀನು ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ, ಹಂಗಾಗಿ ತಿರ್ಸುವಾಗೆಲ್ಲ ತುಂಬ ಸೂಕ್ಷ್ಮವಾಗಿ ತಿರ್ಸ್ಬೇಕಾಗ್ತದೆ. ನೋಡಿ ಕರ್ಸಿ ಮತ್ತೆ ಇನ್ನೊಂದು ಏನದು ಸಳಕ ಮೀನಂತೆ, ಅದರದ್ದು ಫ್ರೈ ಮಾಡೋದಕ್ಕೆ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದಾಗಿತ್ತು, ಈಗ ಫ್ರೈ ಮಾಡೋದು ಗೈಸ್ ಊಟಕ್ಕೆ. ಎದ್ದದ್ದು ಹೇಳಿ ಒಂದು ಅರ್ಧ ಗಂಟೆ ಆಗಿದೆ ಮಸಾಲದಲ್ಲಿ ನೆನೆಸಿಟ್ಟಿದ್ದು. ಈಗ ಉಪ್ಪು ಖಾರ ಹುಳಿ ಎಲ್ಲನೂ ಹಾಕಿ ಇಟ್ಟಿದ್ದು. ಈಗ ಅಕ್ಕಿ ರವ ಅಥವಾ ರವಾದಲ್ಲಿ ಹಾಕಿ ಎಣ್ಣೆಯಲ್ಲಿ ಬಿಡೋದು. ಇವತ್ತು ತವ ಫ್ರೈ ಮಾಡ್ತಾ ಇಲ್ಲ. ಈ ಮೀನೇನವ ತವ ಫ್ರೈ ಮಾಡೋದಕ್ಕಿಂತನೂ ಎಣ್ಣೆಯಲ್ಲಿ ಹಾಕಿದರೆ ರುಚಿಯಂತೆ, ಚೆನ್ನಾಗಿ ಉಬ್ಬುತ್ತಂತೆ ಗೈಸ್. ಹಂಗಾಗಿ ಆಯಿತಾ, ಇನ್ನು ರಾತ್ರಿ ಊಟಕ್ಕೆಲ್ಲ ಬಿಸಿ ಬಿಸಿ ಮಾಡ್ಕೊಂಡು ಊಟ ಮಾಡೋದು. ಈಗ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ನೋಡಿ, ಅಷ್ಟು ಮಾತ್ರ ತೆಗೆಯೋದು. ಚು ನಾನು ಬೆಳಕಿರಲಿ ಅಂತ ಹೊರಗಡೆ ಮಾಡ್ತಾಯಿದ್ದೆ. ಕೋಳಿ ಏನು ಕಾಟ ಕೊಡ್ತದೆ. ಇದು ಕರ್ಸಿ ಮೀನು, ಇದು ಸಳಕ ಮೀನು. ಎರಡು ಕರ್ಸಿ ಮೀನು, ಎರಡು ಸಳಕ ಮೀನು ಮಾಡ್ತಿದ್ದೆ. ಇವತ್ತಿನ ಊಟ ಅಂತೂ ಎಂಥ ಗಮ್ಮತ್ತಂತೀರಿ ನಮ್ಮನೇಲಿ. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೆ. ನಮ್ಮನೇಲಿ ಜಾಸ್ತಿ ಆಗಿ ತೆಂಗಿನೆಣ್ಣೆದು ಎಣ್ಣೆದೇನಿದ್ರೂ ಅಡುಗೆಗಳನ್ನೆಲ್ಲ ಮಾಡೋದು ತೆಂಗಿನೆಣ್ಣೆಲ್ಲೇ ಜಾಸ್ತಿ. ಅದು ರುಚಿ ಇರ್ತದೆ ಮತ್ತು ಪರಿಮಳ. ಈ ಥರ ಮೀನಿಂದ ಎಲ್ಲ ತೆಂಗಿನೆಣ್ಣೆಯಲ್ಲಿ ಮಾಡಿದ್ರೆ ಅದು ಫ್ರೆಂಡ್ಸ್ ತುಂಬ ರುಚಿ ಆಗ್ತದೆ. ನಮ್ಮನೇದು ತೆಂಗಿನಕಾಯಿಂದು ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದು. ನಮಗೆ ತೆಂಗಿನಲ್ಲಿ ಮಾಡಿದ್ರೆ ಜಾಸ್ತಿಯಾಗಿ ಆಯಿಲ್ ಆಯಿಲ್ ಅಂತ ಅನಿಸೋದಿಲ್ಲ. ಸನ್ಫ್ಲವರಲ್ಲಿ ಆಯಿಲಲ್ಲಿ ಮಾಡಿದ್ರೆ ಮಾತ್ರ ಜಾಸ್ತಿ ಆಯಿಲ್ ಫೀಲ್ ಆಗೋದು. ತೆಂಗಿನಲ್ಲಿ ಮಾಡಿದ್ರೆ ನಮಗೆ ಆಯಿಲ್ ಅಂತ ಅನಿಸೋದಿಲ್ಲ, ಅಷ್ಟು ಲೈಟಾಗಿರ್ತದೆ ನೋಡಿ. ಹಾಗಾಗಿ ಸನ್ಫ್ಲವರ್ ಆಯಿಲಲ್ಲಿ ಮಾಡಿದ್ರೆ ಮಾತ್ರ, ಅಂದರೆ ಅಂಗಡಿಯಿಂದ ತಂದು ಸನ್ಫ್ಲವರ್ ಆಯಿಲಲ್ಲಿ ಮಾಡಿದ್ರೆ ಮಾತ್ರ ಜಾಸ್ತಿ ಆಯಿಲ್ ಫೀಲಿಂಗ್ ಆಗೋದು. ತೆಂಗಿನಲ್ಲಿ ಮಾಡಿದ್ರೆ ನಮಗೆ ನ್ಯಾಚುರಲ್ ಅಂತ ಅನಿಸುತ್ತೆ. ಹಾಗೆ ಗೈಸ್ ನೋಡಿ ಎಂಥ ಸಖತ್ ಫ್ರೈ ಆಗಿದೆ.
ಫ್ರೆಂಡ್ಸ್, ಈಗ ಸಮಯ ಸಂಜೆ 6 ಗಂಟೆ ಆಯಿತು. ಮತ್ತು ಮಧ್ಯಾಹ್ನದ ನಂತರ ಸ್ವಲ್ಪ ಕೆಲಸಗಳಿತ್ತು. ಹಾಗೆ ಎಲ್ಲನೂ ಪೂರೈಸಿ ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕುಳ್ಳೋದಷ್ಟೇ, ಮತ್ತೇನು ಕೆಲಸಗಳಿಲ್ಲ ಈಗ. ಮತ್ತು ತಿಂಗಳನ್ನು ಗಟ್ಟಲೆ ಆದಮೇಲೆ ಇವತ್ತು ಒಂದು ಭರ್ಜರಿ ಊಟ ಮಾಡಿದ್ವಿ ನಮ್ಮನೇಲಿ. ಮೀನು ಊಟ, ಚಿಕನ್ ಮಾಡಲಿಲ್ಲ, ಮೀನು ಊಟನೇ ಮಾಡಿದ್ವಿ. ಫ್ರೆಶ್ ಆಗಿ ಮೀನು ಸಿಕ್ತು ನೋಡಿ, ಹೊಳೆ ಮೀನು, ಹಂಗಾಗಿ ಅದನ್ನೇ ಮಾಡಿದ್ದು. ಈ ಮೀನಂತೂ ಸಿಕ್ಕಾಪಟ್ಟೆ ರುಚಿ ಇದೆ ಫ್ರೆಂಡ್ಸ್. ನಮ್ಮ ಹಳ್ಳಿ ಭಾಷೆಯಲ್ಲಿ ಆ ಮೀನಿನ ಹೆಸರೆಲ್ಲನೂ ಹೇಳಿದ್ದೆ ನಿಮಗೆ. ಇನ್ನು ನೀವೆಲ್ಲ ಏನು ಹೆಸರಿಂದ ಹೇಳ್ತೀರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮೀನು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ನಿಮ್ಮ ಕಡೆಯಲ್ಲಿ ಆ ಮೀನಿಗೆ ಏನು ಹೆಸರಿಂದ ಕರೀತಾರೆ ಅಂತೇಳಿ. ಅದು ಸಮುದ್ರದಲ್ಲಿ ಸಿಗುವಂಥ ಮೀನಲ್ಲ, ಹೊಳೆಯಲ್ಲಿ ಸಿಗುವಂಥ ಮೀನು, ಆಯಿತಾ? ಅದನ್ನು ಬಲೆ ಹಾಕಿ ಅಥವಾ ಗಾಳದ ಮೂಲಕನೋ ಅಥವಾ ಬಲೆ ಹಾಕಿ ಹೀಗೆ ಬೇರೆ ಬೇರೆ ರೀತಿ ತಲೆಯೆಲ್ಲ ಉಪಯೋಗಿಸಿ ಹಿಡಿತಾರೆ. ಮತ್ತು ನಮ್ಮ ಜಗ್ಗಣ್ಣನ ಮಾವನ ಮನೆ ಸೈಡಲ್ಲಿ ಅಲ್ಲಿ ಈ ಥರ ಮೀನನ್ನೆಲ್ಲ ಹಿಡಿಯೋರು ಇದ್ದಾರೆ. ಅವರಿಂದ ಜಗ್ಗಣ್ಣ ನಮಗೂ ಕೂಡ ತರಿಸ್ಕೊಟ್ಟಿದ್ರು. ತುಂಬ ರುಚಿಯಾಗಿತ್ತು ಮೀನು ಮಾತ್ರ. ಮತ್ತು ನಾವು ಜ್ವರ ಬಂದು ಕಡಿಮೆ ಆಗಿರೋದಕ್ಕೂ ಈ ಥರ ಮೀನು ತಿನ್ನೋದಕ್ಕೂ ಸರಿಯೇ ಇತ್ತು ಇವತ್ತು ಫ್ರೆಂಡ್ಸ್. ತಿಂಗಳಗಟ್ಟಲೆ ಆಗಿಬಿಟ್ಟಿದ್ದು ನಾವು ನಾನ್ ವೆಜ್ ಊಟ ಎಲ್ಲನೂ ಮಾಡಿದ್ದೇನೆ. ಏನಾದರೂ ಗಂಜಿ ಊಟ, ತರಕಾರಿ ಊಟ ಈ ಥರದನ್ನೇ ಮಾಡ್ಕೊಂಡು ಇದ್ದಿದ್ದಕ್ಕೆ ಇವತ್ತು ಖಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಮಾಡಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನನಗಂತೂ ತುಂಬ ಖುಷಿ ಆಯಿತು. ನಾನಂತೂ ಸರಿ ಊಟ ಮಾಡಿದೆ ಗೈಸ್. ಮೀನು ಕೂಡ ಸರಿ ತಿಂದಿದ್ದೀನಿ. ಮೀನು ಕೂಡ ತುಂಬ ರುಚಿಯಾಗಿತ್ತು, ಸ್ಮೂತಾಗಿ ಸಖತ್ತಾಗಿತ್ತು ಗೈಸ್. ನಾನಂತೂ ಸಖತ್ತು ಎಂಜಾಯ್ ಮಾಡಿದೆ. ಹಾಗೆ ಮತ್ತು ನೀವು ಕೂಡ ಈ ಮೀನನ್ನೆಲ್ಲ ತಿಂದಿದ್ರೆ ನನಗೂ ಕೂಡ ತಿಳಿಸಿ. ಹಾಗೆ ಇಷ್ಟವಾಗಿದ್ದರೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.